राजाहुली बीएस येडियुरप्पा अवरिगे देहलियल्लि बिग गिफ्ट सिक्किदे यत्नाळ विचारवू कूड अल्लि फैनल आगिदे 45 ಬೆಂಬಲಿಗರ ಲೆಕ್ಕಾಚಾರವು ಕೂಡ ಪಕ್ಕ ಆಗಿದೆಯಾ ದೆಹಲಿಯಲ್ಲಿ ನೋಡಿ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ರಾಷ್ಟ್ರೀಯ ಚುನಾವಣಾ ಸಮಿತಿಯಲ್ಲಿರ್ತಕ್ಕಂತಹ ಸದಸ್ಯರು ಆಗಿರ್ತಕ್ಕಂತಹ ಯಡಿಯೂರಪ್ಪ ಅವರು ದೆಹಲಿಯಲ್ಲಿದ್ದಾರೆ ಏಕಾಏಕಿ ರಾತ್ರೋರಾತ್ರಿ ದೆಹಲಿಗೆ ಯಡಿಯೂರಪ್ಪ ಅವರು ಹೋಗಿದ್ದೇಕೆ ಅನ್ನುವಂತಹ ಚರ್ಚೆ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ 4-5 ಸಂಗತಿಗಳು ಅಲ್ಲಿ ಫೈನಲ್ ಆಗಿದೆ ಯಡಿಯೂರಪ್ಪ ಅವರಿಗೆ ಅವರೇನೆಲ್ಲ ಬಯಸಿದ್ರು ಅವೆಲ್ಲವಕ್ಕೂ ಕೂಡ ಹೈಕಮಾಂಡ್ ಓಕೆ 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 ಅಂತ ಹೇಳಿದೆ ಗ್ರೀನ್ ಸಿಗ್ನಲ್ ನೀಡಿದೆ ಅನ್ನುವಂಥದ್ದು ಚರ್ಚೆ ಬಹುಮುಖ್ಯವಾಗಿ ಖುದ್ದು ರಾಜಾಹುಲಿ ಕೆಲವರಿಗೆ ಇದು ಅತಿಶಯೋಕ್ತಿ ಅಥವಾ ಅಚ್ಚರಿಯ ಸಂಗತಿ ಅನಿಸುತ್ತೆ ಯಡಿಯೂರಪ್ಪ ತಾವಾಗಿ ಯತ್ನಾಳರ ಒಂದಷ್ಟು ವಿಚಾರಗಳನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿ ಅವರಿಗೆ ಗ್ರೀನ್ ಸಿಗ್ನಲ್ ಕಳಿಸ್ಕೊಂಡ್ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಒಂದು ಸಂಗತಿ ಹಾಗಾದ್ರೆ ದೆಹಲಿಯಲ್ಲಿ ರಾಜಾಹುಲಿಗೆ ಏನೆಲ್ಲ ಗ್ಯಾರಂಟಿ ಸಿಕ್ಕಿದೆ ಚುನಾವಣಾ ಸಮಿತಿಯ ಸಭೆ ನಡೀತಿದೆ ಅನ್ನುವಂಥದ್ದು ಒಂದು ಸಬೂಬು ಆದರೆ ಕೆಲವು ನಿರ್ಧಾರಗಳಿಗೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೂ ಮುಂಚೆ ದೆಹಲಿಯ ನಾಯಕರನ್ನ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಎಡತಾಕಿದ್ದಾರೆ ಅನ್ನುವಂಥದ್ದು ಅಸಲಿ ಚರ್ಚೆ ಯಾಕಂದ್ರೆ ಚುನಾವಣಾ ವರ್ಷ ಶುರುವಾಗಿದೆ ಕಾಂಗ್ರೆಸ್ ಈಗಾಗಲೇ ಯಾರಿಗೆ ಯಾವ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಫೈನಲ್ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದೆ 32 ಚುನಾವಣಾ ಸಮಿತಿಯ ಸದಸ್ಯರು ಒಟ್ಟಿಗೆ ಸೇರಿಕೊಂಡು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಟಿಕೆಟ್ ಹಂಚಿಕೆಯ ಒಂದು ಲೆಕ್ಕಾಚಾರವನ್ನು ಮುಗಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲೂ ಕೂಡ ಟಿಕೆಟ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಗುಜರಾತ್ ಮಾದರಿ ಬಳಸೋದಾದರೆ ಅಳೆದು ತೂಗಿ ಎಂಥವ್ರಿಗೆ ಕೊಡಬೇಕು ಹೊಸಬರಿಗೆ ಎಷ್ಟು ಜನಕ್ಕೆ ಕೊಡಬೇಕು ಹಳಬರನ್ನು ಯಾರನ್ನೆಲ್ಲ ಕೂರಿಸಬೇಕು ಅನ್ನುವಂತಹ ಎಲ್ಲ ಚರ್ಚೆ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೆ ಪಿ ನಡ್ಡಾ ಅವರು ಬಿಜೆಪಿ ರಾಷ್ಟ್ರ ಘಟಕದ ಅಧ್ಯಕ್ಷರು ಬಿ ಎಲ್ ಸಂತೋಷ್ ಅವರು ಬಿಜೆಪಿ ರಾಷ್ಟ್ರೀಯ ಘಟಕದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಮತ್ತು ಸಿಟಿ ರವಿಯವರು ಸೇರಿದಂತೆ ಹಲವು ಪ್ರಮುಖರ ಜೊತೆಯಲ್ಲಿ ಈ ಮಹತ್ವದ ಸಭೆ ನಡೆದಿದೆ ಬಹುಮುಖ್ಯವಾಗಿ ಯಡಿಯೂರಪ್ಪ ಅವರು ಅಲ್ಲಿ ಹಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಲೆಕ್ಕ ಜೊತೆಯಲ್ಲಿ ಯತ್ನಾಳರ ಚರ್ಚೆ ಏನಾಗಿದೆ ಈಗ ಲಿಂಗಾಯತ ಸಮುದಾಯದ ಸಮಸ್ತ ಮತಗಳು ಬಿಜೆಪಿಗೆ ಬರಬೇಕು ಅಂದರೆ ಯತ್ನಾಳರ ಒಂದಷ್ಟು ಬೇಡಿಕೆಗಳನ್ನು ಪೂರೈಸಲೇಬೇಕು ಇಲ್ಲ ಅಂದರೆ ಪಂಚಮಸಾಲೆ ಲಿಂಗಾಯತ ಸಮುದಾಯ ಎಲ್ಲವನ್ನೂ ಒಪ್ಕೊಳ್ಳೋದಿಲ್ಲ ಖುದ್ದು ಈ ಮಾತನ್ನು ಬಿ ಎಸ್ ಯಡಿಯೂರಪ್ಪ ಅವರು ಹೈಕಮಾಂಡ್ ಮುಂದಿಟ್ಟು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಯತ್ನಾಳರಿಗೆ ಒಂದು ಮಹತ್ವದ ಸ್ಥಾನಮಾನವನ್ನು ನೀಡಿ ಪಕ್ಷದೊಳಗಾದರೂ ಕೂಡ ಆಗ ಅವರಿಗೆ ಒಂದು ನಂಬಿಕೆ ಬರುತ್ತೆ ಪ್ರಾಮಾಣಿಕ ನಿಷ್ಠೂರವಾದಿ ನಾಯಕರಾಗಿರ್ತಕ್ಕಂತಹ ಯತ್ನಾಳರನ್ನು ನಾವು ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಕಡೆಗಣಿಸಿದ್ರೆ ಬಿಜೆಪಿಗೆ ಕಷ್ಟ ಆಗುತ್ತೆ ಹಾನ್ಗಲ್ನ ರೀತಿ ಆತಂಕ ಶುರುವಾಗಬಹುದು ಅನ್ನುವಂಥ ಹಾನ್ಗಲ್ ಎಫೆಕ್ಟನ್ನು ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಕಾರಣಕ್ಕೋಸ್ಕರನೇ ಮಹತ್ವದ ನಿರ್ಧಾರಗಳಲ್ಲಿ ಇನ್ನು ಮೇಲೆ ಯತ್ನಾಳರು ಕೂಡ ಇರ್ತಾರೆ ಯಡಿಯೂರಪ್ಪ ಅವರ ಜೊತೆ ಮೂರನೇದು ಇನ್ನು ಮುಂದೆ ರಾಜ್ಯ ಬಿಜೆಪಿಯಲ್ಲಿ ಮೂರು ಹುಲಿಗಳ ಆಟ ಕಾರುಬಾರು ನಡೆಯುತ್ತೆ ಅನ್ನುವಂಥದ್ದು ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ವಿಜಯಪುರದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳರು ಮತ್ತು ಜೂನಿಯರ್ ರಾಜಾಹುಲಿ ಬಿ ವೈ ವಿಜಯನ್ ರಾವ್ ಮತಬೇಟೆಗೂ ಕೂಡ ಇದೇ ಹುಲಿಗಳದ್ದೇ ಕಾರುಬಾರು ಗರ್ಜನೆ ಕೇಳಿಸಿದ್ರು ಅಚ್ಚರಿ ಇಲ್ಲ ಅಷ್ಟರ ಮಟ್ಟಿಗೆ ಇನ್ನು ಮೇಲೆ ಯಾತ್ರೆಗಳು ಶುರುವಾಗುತ್ತೆ ಇದರ ಜೊತೆ ಜೊತೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ತಮ್ಮ 45 ಬೆಂಬಲಿಗರ ಅಸಲಿ ಚರ್ಚೆಯೂ ಕೂಡ ಆಗಿದೆ ಯಾಕಂದ್ರೆ ಬಹುಪಾಲು ಕಡೆ ಆಡಳಿತ ವಿರೋಧಿ ಅಲೆ ಇದೆ ಕುಂತು ಬಿಜೆಪಿ ಹಾಲಿ ಶಾಸಕರು ಯಡಿಯೂರಪ್ಪ ಅವರು ನಮ್ಮ ಕ್ಷೇತ್ರಕ್ಕೆ ಬರ್ದಿದ್ರೆ ನಾನು ಸೋತ್ ಬಿಡ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಭಯ ಆಗ್ತಿದೆ ಆದರೆ ಬಿ ಎಸ್ ವೈ ಒಂದು ಸುತ್ತು ಹಾಕಿ ಬಂದ್ಬಿಟ್ರೆ ಸಾಕು ಒಂದು ಗಂಟೆ ಬಂದೋದ್ರೆ ಸಾಕು ಕ್ಷೇತ್ರಕ್ಕೆ ಗೆದ್ದೇ ಗೆಲ್ತೀನಿ ಅನ್ನುವಂತಹ ಅದಮ್ಯ ವಿಶ್ವಾಸ 45 ಬೆಂಬಲಿಗರಲ್ಲಿ ಇದೆ ಬಿ ಎಸ್ ಯಡಿಯೂರಪ್ಪ ಅವರ ಬೆಂಬಲ ಆ ಕಾರಣಕ್ಕೋಸ್ಕರ ಆ 45 ಬೆಂಬಲಿಗರಿಗೋಸ್ಕರ ಹೈಕಮಾಂಡ್ನ ಪರ್ಮಿಷನ್ ತಗೊಂಡು ಆ ಕ್ಷೇತ್ರಗಳಲ್ಲಿ ಹೆಚ್ಚುವರಿಯಾಗಿ ಪ್ರಚಾರ ಮಾಡಲಿಕ್ಕೂ ಕೂಡ ಯಡಿಯೂರಪ್ಪ ಅವರು ಸಜ್ಜಾಗಿದ್ದಾರೆ ಮತ್ತು ಸನ್ನದ್ಧರಾಗಿದ್ದಾರೆ ಅಲ್ಲಿಗೆ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಬೇಕು ಅಂದರೆ ಈ ಮೂರು ಹುಲಿಗಳ ಆಟ ಹುಲಿಗಳ ಗರ್ಜನೆ ನಡಿಲೇಬೇಕು ಕೇಳಿಸ್ಲೇಬೇಕು ಪಂಚಮಸಾಲಿ ಸಮುದಾಯದ ಮತಗಳು ಸರಿಯಾಗಿ ಬಿಜೆಪಿಗೆ ಬೀಳಲಿಲ್ಲ ಅಂದರೆ ಹಾನ್ಗಲ್ ರಿಸಲ್ಟ್ ಎದುರಾಗುತ್ತೆ ಆ ಭಯದ ಮಧ್ಯೆಯೇ ಯತ್ನಾಳರನ್ನೂ ಒಗ್ಗೂಡಿಸ್ಕೊಂಡು ಇದೀಗ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಅತ್ಯಂತ ಜಾಣ್ಮೆಯ ಮುತ್ಸದಿತನದ ನಡೆಗಳನ್ನು ಇಡುತ್ತಿದ್ದಾರೆ ಈ ಮೂಲಕ ಮತ್ತೆ ಬಿಜೆಪಿ ರಾಜ್ಯದಲ್ಲಿ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಮೂರು ಹುಲಿಗಳ ಗೇಮ್ ನಡೆಯುತ್ತೆ ಅಲ್ಲಿಗೆ ಯತ್ನಾಳರ ಈ ನಡೆ
ಯಡಿಯೂರಪ್ಪ ಅವರನ್ನ ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂತಹ ಬಿಜೆಪಿ ಹೈಕಮಾಂಡ್ನ ಲೆಕ್ಕ, ಯತ್ನಾಳ್ರನ್ನ ಖುದ್ದು ಬಿ ಎಸ್ ವೈ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಲೆಕ್ಕ, ಇವೆಲ್ಲವೂ ಕೂಡ ಬಿಜೆಪಿಗೆ ಒಡಕ್ಕಿಲ್ಲ, ಗೊಂದಲ ಇಲ್ಲ, ಮನಸ್ತಾಪಗಳಿಲ್ಲ ಅನ್ನುವಂತಹ ಸಂದೇಶವನ್ನ ವಿಪಕ್ಷಗಳಿಗೆ ರವಾನಿಸುತ್ತಾ, ಜೊತೆಯಲ್ಲಿ ಇಂಥದ್ದೊಂದು ನಡೆ ಬಿಜೆಪಿಗೆ ಬಹುದೊಡ್ಡ ಲಾಭವನ್ನು ತಂದುಕೊಡುತ್ತಾ. ಹುಲಿ ರಾಜಾ ಹುಲಿ ಜೂನಿಯರ್ ರಾಜಾ ಹುಲಿ ಹೇಗಿರುತ್ತೆ ಆಟ, ಅಖಾಡದಲ್ಲಿ ಎಷ್ಟು ದೊಡ್ಡ ಮತಬೇಟೆ ನಡೆಯಬಹುದು. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋದೆಲ್ಲ ಕಾಣುತ್ತೆ.